ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆವಿಎಸ್ಸಿ ವ್ಲಾಗ್ಸ್. ಇವತ್ತು ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ, 75ನೆಯ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು. ಹಾಗೆ ಇವತ್ತು ಸೋಮವಾರ ಬೆಳಗ್ಗೆ ಗಣೇಶ ಸಂಕಷ್ಟಿ ಕೂಡ ಇತ್ತು, ಸಂಕಷ್ಟಿ ಪೂಜೆನ ಮಾಡಿದೆ ಇವತ್ತು. ಹಾಗೆ ಇವತ್ತು ಒಂದು ಪೂಜೆ ಇದೆ, ಪಕ್ಕದ ಮನೆಯಲ್ಲಿ ಒಂದು ಪೂಜೆ ಕರೆದಿದ್ದಾರೆ, ಅಲ್ಲಿ ಹೋಗಬೇಕು. ಮತ್ತು ಅದು ಅಲ್ಲದೆ ಇವತ್ತು ನಮ್ಮ ರಿಲೇಷನ್ನಲ್ಲಿ ಒಂದು ಫಂಕ್ಷನ್ ಇದೆ, ಅದನ್ನು ಅಟೆಂಡ್ ಮಾಡಬೇಕು. ನೋಡೋಣ ಎಲ್ಲೆಲ್ಲಿ ಹೋಗೋಕ್ಕಾಗುತ್ತೆ, ಎಲ್ಲಿಲ್ಲ ಅಂತ ಗೊತ್ತಿಲ್ಲ. ನನಗೆ ಕೂಡ ಸ್ವಲ್ಪ ಹುಷಾರಿಲ್ಲ, ಶೀತ ಆಗಿದೆ. ನಿನ್ನೆ ಮೊನ್ನೆ ಎಲ್ಲ ಫುಲ್ ಶೀತ ಆಗಿತ್ತು, ಇವತ್ತು ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ. ನನ್ನ ವಾಯ್ಸಲ್ಲಿ ನಿಮಗೆ ಗೊತ್ತಾಗ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಗಣೇಶ ಸಂಕಷ್ಟಿಯ ಕೆಲವೊಂದು ಪೂಜಾ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ನೋಡ್ಕೊಂಬರೋಣ. ಹೋಗಿ ಓಕೆ ನೋಡ್ರಿ, ಮನೆಯೆಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸತಿ ಅಷ್ಟು ಕಸನೆಲ್ಲ ಗುಡಿಸಿ ಸೋಫಾ ಸೆಟ್ ಎಲ್ಲ ಒರೆಸಿ ಕಸ ನೆಲ ಒರೆಸ್ಬಿಟ್ರೆ ಆಯಿತು, ಮನೆ ಒಂದ್ಸಲ ಎಲ್ಲ ಫುಲ್ ಕ್ಲೀನ್ ಆಗಿಬಿಡುತ್ತೆ. ಸಾಯಂಕಾಲದವರೆಗೂ ಏನೂ ಕೆಲಸ ಇರಲ್ಲ. ಮನೆಯೆಲ್ಲ ಸ್ವಚ್ಛ ಆಯ್ತು. ಈಗ ಟಿಫನ್ಗೆ ಅವಲಕ್ಕಿ ಮಾಡೋದು ಅಂತ ಡಿಸೈಡ್ ಮಾಡಿ ಒಗ್ಗರಣೆಯೆಲ್ಲ ಮಾಡಿಟ್ಟೆ. ಮತ್ತು ನೆಕ್ಸ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ಗಣೇಶನ ಪೂಜೆ ಮಾಡಿದೆ. ಸೋಮವಾರದ ಪೂಜೆ ಎಲ್ಲ ಆಯ್ತು, ಮತ್ತು ಗಣೇಶನ ಪೂಜಾನು ಗಣೇಶನ ಕೂರಿಸಿ ಗಣೇಶನ ಪೂಜಾನೂ ಮಾಡಿದೆ. ಗಣೇಶ ಸಂಕಷ್ಟಿನ ನಾನು ಮಾಡ್ತಾ ಇಲ್ಲ, ನನ್ನ ಮಗನ ಕೈಲಿ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ನಾನು ಅವನಿಗೆ ದೇವ್ರ ಮೂರ್ತಿನೆಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಸರಿ ಆಗಲ್ಲ, ಹಾಗಾಗಿ ನಾನೇ ದೇವ್ರ ಮೂರ್ತಿನೆಲ್ಲ ಇಟ್ಟು ಗಣೇಶನ ಮೂರ್ತಿ ಇಟ್ಟು ಪೂಜೆ ಎಲ್ಲ ಮಾಡ್ತೀನಿ. ಅವನ ಕೈಲಿ ಬರೇ ಕರ್ಕಿ ಪತ್ರಿನ ಏರಿಸ್ತೀನಿ, ಮತ್ತು ಅಕ್ಕಿ ಕಾಳು ಹಾಕಿಸಿ ಊದುಬತ್ತಿ ಹಚ್ಚಿ ಬೆಳಗಿಸೋದು, ಆಮೇಲೆ ತುಪ್ಪದ ದೀಪ ಹಚ್ಚೋದು ಇಷ್ಟನ್ನು ಮಾತ್ರ. ಆಮೇಲೆ ಕೆಲವೊಂದು ಮಂತ್ರಗಳನ್ನು ನಾನು ಅವನಿಗೆ ಹೇಳ್ಕೊಡ್ತೀನಿ, ಗಣೇಶನ ಬಗ್ಗೆ ಇರೋವಂಥ ಕೆಲವೊಂದು ಮಂತ್ರಗಳನ್ನು ನಾನು ಹೇಳ್ಕೊಡ್ತೀನಿ, ಅದನ್ನು ಅವನು ಹೇಳ್ತಾನೆ ನನ್ನ ಜೊತೆಗೆ ಅಷ್ಟೇ. ಅದಾದಮೇಲೆ ಅವನು ಕೈ ಮುಕ್ಕೊಂಡು ಹೊರಗೆ ಬಂದರೆ ಆಯಿತು. ಇಷ್ಟೇ, ತುಪ್ಪದ ದೀಪ ಹಚ್ಚೋದು, ಗಂಧದ ಕಡ್ಡಿ ಬೆಳಗೋದು ಇದು, ಆಮೇಲೆ ಅಕ್ಕಿ ಕಾಳು ಹಾಕೋದು, ಆಮೇಲೆ ಒಂದಿಷ್ಟು ಮಂತ್ರಗಳನ್ನು ಹೇಳ್ತಾನೆ, ಮುಗೀತು. ಇನ್ನು ಉಳಿದಿದ್ದಿಲ್ಲ ನಾನೇ ಮಾಡ್ತೀನಿ, ಯಾಕಂದರೆ ಗಂಡು ಹುಡುಗರಿಗೆ ಅಷ್ಟು ಪೂಜೆದ್ದು ಇದು ಗೊತ್ತಿರಲ್ಲ, ಮಾಡೋಕ್ಕೂ ಬರಲ್ಲ ಅವ್ರಿಗೆ. ನೋಡಿ ಈಗ ತುಪ್ಪದ ಆರತಿ ಬೆಳಗ್ತಾ ಇದ್ದಾನೆ, ತುಪ್ಪದ ದೀಪ ಹಚ್ಚಿಕೊಟ್ಟಿದ್ದೀನಿ. ನನಗೂ ಕೂಡ ಏನು ಸ್ವಲ್ಪ ಹುಷಾರಾಗಿಲ್ಲ, ಅಷ್ಟೊಂದು ಹುಷಾರಾಗಿಲ್ಲ ಏನು ಪೂರ್ತಿ, ವಾಯ್ಸೆಲ್ಲ ನಿಮಗೆ ಗೊತ್ತಾಗ್ಬೋದು. ನೋಡಿ ಮಂಗಳಾರತಿ ತಗೊಳ್ತಾ ಇದ್ದಾನೆ. ಆಯಿತು, ನನಗೆ ಸ್ವಲ್ಪ ಕೆಮ್ಮು ಹತ್ತಿದ್ರಿಂದ ನಾನು ಒಂದು ಉಪಾಯ ಮಾಡ್ತೀನಿ, ಏನಂದರೆ ಒಂದು ವಿಳ್ಯದೆಲೆ ತಗೊಂಡು ಅದರಲ್ಲಿ ಒಂದು ಕಾಲು ಭಾಗದಷ್ಟು ವಿಳ್ಯದೆಲೆಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಒಂದು ದಿನಕ್ಕೆ ಒಂದು ಸತಿ ಅಥವಾ ಎರಡು ಸಲ ತಿಂತೀನಿ. ಹಿಂಗೆ ತಿಂದರೆ ಸ್ವಲ್ಪ ಗಂಟ್ಲ ಕಟ್ಟಿದ್ದು ಸರಿ ಆಗುತ್ತೆ, ಕೆಮ್ಮು ಸ್ವಲ್ಪ ಕಡಿಮೆ ಆಗುತ್ತೆ. ನೋಡ್ಬೋದು ನಾನು ತಿಂತಾ ಇದ್ದೀನಿ. ಹಾಗೆಯೇ ವಟಾಣಿ ಕಾಳು, ಹಸಿ ವಟಾಣಿ ಕಾಳು ಇಲ್ಲದೇ ಇದ್ದಾಗ ನಾನೇನು ಮಾಡ್ತೀನಿ, ಒಣಗಿರೋ ವಟಾಣಿ ಕಾಳನ್ನು ನೆನೆ ಹಾಕಿ ಈ ರೀತಿ ನೆನೆಸಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಈ ಥರ ಎತ್ತಿಟ್ಕೊಂಡ್ರೆ ಪಲಾವ್ ಮಾಡಿದಾಗ, ಸಾಗು ಮಾಡಿದಾಗ, ಪರೋಟ ಮಾಡಿದಾಗ ಅಥವಾ ಆಲೂ ವಟಾಣಿ ಕಾಳು ಗ್ರೇವಿ ಮಾಡಿದಾಗ ಯೂಸ್ ಮಾಡ್ಕೋಬೋದು. ಹಾಗಾಗಿ ಈ ರೀತಿ ಮಾಡ್ತೀನಿ. ವಿಡಿಯೋನ ನಾನಿಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ.